ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಕೂಡ ಗ್ಯಾರಂಟಿ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ, ಸುಸ್ವಾಗತ. ಇದೀಗ ರಾಜ್ಯ ಸರ್ಕಾರದಲ್ಲಿ ಇಡೀ ರಾಜ್ಯನಂತ ಚರ್ಚೆ ಆಗ್ತಿರೋ ಸುದ್ದಿ ಬಂದ್ಬಿಟ್ಟು ಗ್ಯಾರಂಟಿ ಯೋಜನೆ ರದ್ದಾಗುತ್ತಾ ಅಂತ. ಮೇಯ್ನ್ ಆಗಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಿದ್ದು ಶಕ್ತಿ ಯೋಜನೆ ಜನರಿಗೆ ತಂದಿದ್ರು. ಸಾಕಷ್ಟು ಲಕ್ಷಾಂತರ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಯಿತು. ಊರಿಗೆ ಹೋಗ್ಬೇಕಾದ್ರೆ, ಅತ್ತೆ ಮನೆಗೆ ಹೋಗ್ಬೇಕಾದ್ರೆ, ಹಾಸನ್ಗೆ ಹೋಗ್ಬೇಕಾದ್ರೆ, ಮಂಗಳೂರಿಗೆ ಹೋಗ್ಬೇಕಾದ್ರೆ, ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಫ್ರೀ 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 ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ರು. ಈಗ ಅವರೇ ಉಲ್ಟಾ ಹೊಡೆದಿದ್ದಾರೆ. ನನಗೇನೋ ಮೇಲ್ ಬರ್ತಾ ಇದೆ, ಇದನ್ನು ನಿಲ್ಲಿಸ್ಬೇಕು, ಇದನ್ನು ನಿಲ್ಲಿಸ್ತೀವಿ, ತಯಾರಿ ಮಾಡ್ಕೊಳ್ಳಿ, ಹಂಗೆ ಹಂಗೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ರಾಜ್ಯಾದ್ಯಂತ ವ್ಯಾಪಕ ಚರ್ಚೆಗೀಡಾಗ ವಿಷಯ ಆಗಿತ್ತು. ಪರ ವಿರೋಧ ಕೂಡ ಇತ್ತು ಅಂತ ಹೇಳ್ಬೋದು. ಮೇಯ್ನ್ ಆಗಿ BJP ವಿರೋಧ ಕೂಡ ಮಾಡಿದ್ರು. ಇದು ಲಾಟ್ರಿ ಸರ್ಕಾರ, ಆಲ್ರೆಡಿ ನಾವು ಹೇಳಿದ್ದೀವಿ, ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದ ತಕ್ಷಣ ಗ್ಯಾರಂಟಿ ಬಂದ್ ಮಾಡ್ತಾರೆ. ಸರ್ಕಾರದ ಹತ್ರ ಕೌಡೆ ಕಾಸು ಕೂಡ ಇಲ್ಲ, ಕಾಸು ಇಲ್ಲ, ಒದ್ದಾಡ್ತಾ ಇದ್ದಾರೆ ಅಂತ ಗಮನಿಸ್ಬೋದು. ನಾವು ರಿಯಾಲಿಟಿಗೆ ಬರೋಣ. ಅವು ಸರ್ಕಾರದವರು ಹೇಳ್ತಾರೆ, ವಿಪಕ್ಷದವ್ರು ಹೇಳ್ತಾರೆ ಕೌಡೆ ಕಾಸು ಕಿಮ್ಮತ್ತಿಲ್ಲ, ಕಾಸಿಲ್ಲ ಅಂತ. ಸರ್ಕಾರದವರು ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರ ಮಾತ್ರ ಎಲ್ಲ ಇದೆ, ಎಲ್ಲ ಇದೆ, ಫುಲ್ ಅಮೌಂಟ್ ಇದೆ, ನಾವೇನು ಆರ್ಥಿಕವಾಗಿ ಇದಾಗಿಲ್ಲ, ಎಲ್ಲ ಇದೆ ಅಂತ. ಬಟ್ ರಿಯಾಲಿಟಿ ಅದಲ್ಲ, ರಿಯಾಲಿಟಿ ನಮಗೆಲ್ಲ ಕಣ್ಣು ಮುಂದೆ ಇದೆ. ಸರ್ಕಾರದ ಹತ್ರ ದಿವಾಳಿ ಆಗೋ ಸ್ಥಿತಿಗೆ ಬಂದಿದೆ ಸರ್ಕಾರ. ಸರ್ಕಾರದ ಹತ್ರ ಅಮೌಂಟ್ ಇಲ್ಲ, ಯಾವುದೇ ರೀತಿ ಹೊಸ ಹೊಸ ಯೋಜನೆಗಳು ಕೂಡ ಜಾರಿಗೆ ಬಂದಿಲ್ಲ. ಒದ್ದಾಟ ಇದೆ. ಕಾರಣ ನಿಮ್ಗೆ ಆಲ್ರೆಡಿ ಗೊತ್ತು, ಗೃಹಲಕ್ಷ್ಮಿದು ಅಮೌಂಟ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಯಾವುದು ಕೂಡ ಆಗ್ತಾ ಇಲ್ಲ. ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಬೆಂಗಳೂರಿನಲ್ಲಿ ಒಂದು ರೋಡ್ದು ಕನ್ಸ್ಟ್ರಕ್ಷನ್ಗೆ ನಿಮ್ಮ ಹತ್ರ ದುಡ್ಡಿದೆಯಾ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ರು. ಅಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಮೊನ್ನೆ ಗ್ರಾಂಟ್ ಕೂಡ ರಿಲೀಸ್ ಮಾಡಿದ್ದಾರೆ, ಹೆಂಗೋ ಅಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ. ಬಟ್ ತೀರಾ ದಯನೀಯ ಸ್ಥಿತಿಗೆ ಹೋಗೈತೆ, ಯಾವುದೇ ರೀತಿ ಅಮೌಂಟ್ ಇಲ್ಲ, ಇದು ರಿಯಾಲಿಟಿ. ಇವರು ರದ್ದು ಮಾಡೋಕ್ಕೆ ಕೂಡ ಆಗೋದಿಲ್ಲ. ಈಗೆಲ್ಲ ಆಯಿತು, ಸಿದ್ದರಾಮಯ್ಯ ಅವರು ಈಗ ಕ್ಲಾರಿಫೈನ ಮಾಡಿದ್ದಾರೆ, ಮನೆ ಮುಖ್ಯಮಂತ್ರಿ ಕ್ಲಾರಿಫೈ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ರದ್ದು ಮಾಡೋದಿಲ್ಲ ಅಂತ. ಅದೇ ರೀತಿ ಅದು ಹೈಕಮಾಂಡ್ ಅಂಗಳಕ್ಕೆ ಹೋಗಿತ್ತು. ಕಾಂಗ್ರೆಸ್ ಹೈಕಮಾಂಡರ್ ಇದ್ದಾರೆ, ಅದು ಎಸ್ಪೆಷಲ್ ಬಂದ್ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ, AICC ಅಧ್ಯಕ್ಷರು ಅವರು ಕೂಡ ಹೇಳಿದರು, ದಯವಿಟ್ಟು ಕರೆಕ್ಟಾಗಿ ಮಾತಾಡಬೇಕು, ಯಾರು ಕೂಡ ಗ್ಯಾರಂಟಿ ಬಗ್ಗೆ ವಿರುದ್ಧ ಮಾತಾಡಬಾರದು, ಯಾವುದೇ ಕಾರಣಕ್ಕೂ ನಾವು ರದ್ದು ಮಾಡೋದಿಲ್ಲ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತೇಳಿ ರಾಜ್ಯದ ನಾಯಕರು, ಯಾರೆಲ್ಲ ರಾಜ್ಯದ ನಾಯಕರು ಇದ್ದಾರೆ ಅವರಿಗೆ ಕೂಡ ಟಾಂಗ್ನ ಕೊಟ್ಟಿದ್ದಾರೆ, ಅಂದರೆ ಹೇಳಿಕೆನ ಕೊಟ್ಟಿದ್ದಾರೆ, ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ರದ್ದು ಮಾಡೋದಿಲ್ಲ, ಗ್ಯಾಪ್ ನಡ್ಕೊಳ್ಳಿ, ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ರದ್ದು ಮಾಡೋದಿಲ್ಲ. ಮುಂದೆ ಮಹಾರಾಷ್ಟ್ರ ಮತ್ತು ಬೇರೆ ರಾಜ್ಯದ್ದು ಎಲೆಕ್ಷನ್ ಕೂಡ ಬರ್ತಾ ಇದೆ, ಮಹಾರಾಷ್ಟ್ರ ಮತ್ತು ಬೇರೆ ರಾಜ್ಯದ್ದು, ಅದರದ್ದು ಇಂಪ್ಯಾಕ್ಟ್ಫುಲ್, ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ರದ್ದು ಮಾಡೋದಿಲ್ಲ. ಅಲ್ಲೂ ಕೂಡ ಗ್ಯಾರಂಟಿ ಘೋಷಣೆ ಮಾಡ್ತಾರೆ, ಇಲ್ಲೇನಾದ್ರೂ ರದ್ದು ಮಾಡಿಬಿಟ್ಟು ಅಲ್ಲೂ ಗ್ಯಾರಂಟಿ ಘೋಷಣೆ ಮಾಡಿದ್ರೆ ಅದೇ ಅಸ್ತ್ರ ಆಗುತ್ತೆ, ಪೊಲಿಟಿಕಲಿ ಭಾಳ ಇಂಪ್ಯಾಕ್ಟ್ ಬೀಳುತ್ತೆ. ನೋಡ್ರಪ್ಪ, ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಬಂದ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು, ಇಲ್ಲೂ ಕೂಡ ಗ್ಯಾರಂಟಿ ಕೊಡ್ತಾ ಇದೆ. ಇವರಿಗೆ ಯಾವ ನೈತಿಕತೆ ಇದೆ? ಇವರು ಮಾತಿಗೆ ತಕ್ಕಂತೆ ಇಲ್ಲ, ಇವರು ಜನ ವಿರೋಧಿಗಳು, ಅವರು ದಿವಾಳಿ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಈಗ ಸದ್ಯಕ್ಕೆ ಯಾವುದೇ ರೀತಿ ರದ್ದು ಮಾಡೋದಿಲ್ಲ, ಮುಂದೆ ಕೂಡ ಮಾಡ್ತಾರ ಅಂತ, ಮುಂದೆ ಕೂಡ ಮಾಡೋದಿಲ್ಲ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಭಾರತದಲ್ಲಿ ಕೊಟ್ಬಿಟ್ಟು ಕಿತ್ಕೊಬಿಟ್ರೆ ಬಹಳ ಕಷ್ಟ, ಜನರು ಹೆಚ್ಚಿಗೆ ಹೇಳ್ತಾರೆ, ಅದರ ಇಂಪ್ಯಾಕ್ಟ್ ಆಗಿ ಆಗುತ್ತೆ. ಕೊಟ್ಬಿಟ್ಟು ಕಿತ್ಕೊಬಿಟ್ರೆ ಕಷ್ಟ ಆಗುತ್ತೆ, ಕುಡ್ದೇ ಇದ್ರೆ ಓಕೆ, ಈ ರೀತಿ ಫ್ರೀಯಾಗಿ ಕೊಟ್ಬಿಟ್ಟು ಅದನ್ನು ವಾಪಸ್ ಪಡ್ಕೊಂಡ್ರೆ ಜನರು ಹೆಚ್ಚಿಗೆ ಹೇಳ್ತಾರೆ. ಅದನ್ನು ಇಂಪ್ಯಾಕ್ಟ್ ಫುಲ್ ಅನ್ನು ಕೂಡ ಮಾನ್ಯ ಪಕ್ಷವೇ ಮುಂಬರುವ ದರ್ಶನದಲ್ಲಿ ಫೇಸ್ ಮಾಡುತ್ತೆ. ಸದ್ಯಕ್ಕೆ ಯಾವುದೇ ರೀತಿ ಬದಲಾವಣೆ ಇಲ್ಲ, ಏನಿಲ್ಲ, ಪರಿಷ್ಕರಣೆ ಮಾಡಿದ್ದೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು. ಪರಿಷ್ಕರಣೆ ಸದ್ಯಕ್ಕೆ ಡೌಟು, ನೆಕ್ಸ್ಟ್ ಮಾಡ್ಬೋದು. ಪರಿಷ್ಕರಣೆ ಏನಂದ್ರೆ, ಏನಾದರೂ ಲಿಮಿಟೇಷನ್ ಹಾಕೋದು, ಫಾರ್ ಎಕ್ಸಾಂಪಲ್ ಸರ್ಕಾರಿ ನೌಕರಿಗಿಲ್ಲ, ಪ್ರೈವೇಟ್ ನೌಕರಿಗಿಲ್ಲ, ಇವರಿಗಿಲ್ಲ, ಅವರಿಗಿಲ್ಲ ಅಂತ ಲಿಮಿಟೇಷನ್ ಹಾಕಿದ್ರು ಹಾಕ್ಬೋದು. ಅದನ್ನ ಹೇಗೆ ವ್ಯಾಲಿಡೇಟ್ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ನಿಮಗೆ ಗೊತ್ತಿರೋ ಶಕ್ತಿ ಕಾರ್ಡ್ ಅಂತ ಬಿಡ್ತೀವಿ ಅಂತ ಹೇಳಿದ್ರೆ ಅದ್ರ ಯಾವುದು ಕೂಡ ಬಿಟ್ಟಿಲ್ಲ. ಆಮೇಲೆ ಲಿಮಿಟೇಷನ್ ಹಾಕಿದ್ರು ಹಾಕಬಹುದು, ಸದ್ಯದಲ್ಲಿ ಹಾಕೋದಿಲ್ಲ. ಯಾಕೆ ಅಂದ್ರೆ ಎಲೆಕ್ಷನ್ ಅನ್ನೋದು ಇರೋಕೆ ಅವರು ನಮ್ಮ ಬಗ್ಗೆ ಒಂಚೂರಾದ್ರೂ ಕಾಳಜಿ ತೋರಿಸ್ತಾರೆ. ಎಲೆಕ್ಷನ್ ಬರಲಿಲ್ಲ ಅಂದ್ರೆ ನಮ್ಮನ್ನ ಕಿತ್ಬಿಟ್ಟು ಸೈಡಿಗಾಕ್ತಾರೆ. ಇದು ರಾಜಕೀಯ ನಡೆಯೋದು ಸ್ಥಿತಿ. ಗಮನಿಸಿ, ಸದ್ಯಕ್ಕೆ ರದ್ದು ಮಾಡೋದಿಲ್ಲ, ಮುಂದೆ ಪರಿಷ್ಕರಣೆ ಮಾಡಿದ್ರು ಮಾಡಬಹುದು, ಮಾಡದೇ ಇದ್ರೂ ಇಲ್ಲ. ಸದ್ಯಕ್ಕೆ ಎಲೆಕ್ಷನ್ ಇದೆ ಬೇರೆ ಬೇರೆ ರಾಜ್ಯದಲ್ಲಿ, ಇದು ಕೂಡ ವೆರಿ ವೆರಿ ಇಂಪ್ಯಾಕ್ಟ್ಫುಲ್ ಬೀಳುತ್ತೆ. ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಇಷ್ಟೆಲ್ಲ ಬೆಳವಣಿಗೆ ಕೂಡ ನಡೀತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.